ನಿತಿನ್ ಗಡ್ಕರಿ ಮುಂದಿನ ಪ್ರಧಾನಿ ಅಭ್ಯರ್ಥಿಯಾಗಲಿದ್ದಾರಾ? ನಿತಿನ್ ಗಡ್ಕರಿ ಬಿಜೆಪಿ ಬಿಡ್ತಾ ಇದ್ದಾರಾ? ಈಗ ಬಿಜೆಪಿ ಯಲ್ಲಿರುವ ನಿತಿನ್ ಗಡ್ಕರಿ ಯಾವ ಸ್ಥಾನದಲ್ಲಿದ್ದಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ವಿಡಿಯೋ ನಮ್ಮೆದುರು ಬಂದಿದೆ. ಇದೊಂತರ ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತಿದೆ. ಒಮ್ಮೆ ಈ ವಿಡಿಯೋದ ಝಲಕನ್ನ ನೋಡಿ ಮುಂದೆ ಸಾಗೋಣ. ಸಂವಾದೋ ಮೇ ಭಾರತ್. ಈ ವಿಡಿಯೋ ನೋಡುವಾಗ ನಿಮಗೆ ಹಳೆಯದೇನೋ ನೆನಪಾಗ್ತಾ ಇದೆ ಅಂತ ಅನ್ಸೋದಿಲ್ವಾ? ಎಸ್, ನಿಮ್ಮ ನೆನಪು ಸರಿಯಾಗಿಯೇ ಇದೆ. ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಹಿರಿಯ ನಾಯಕ ಲಾಲಕೃಷ್ಣ ಅಡ್ವಾಣಿ ಅವರಿಗೆ ನಮಸ್ಕರಿಸದೆ ತಿರಸ್ಕರಿಸಿದ ಅವಮಾನಕರ ಘಟನೆಯನ್ನು ಈ ವಿಡಿಯೋ ತೋರಿಸ್ತಾ ಇದೆ. 8 ವರ್ಷಗಳ ಹಿಂದಿನ ಈ ವಿಡಿಯೋವನ್ನು ಇಂದು ನಿತಿನ್ ಗಡ್ಕರಿಯೊಂದಿಗೆ ತುಲನೆ ಮಾಡಲಾಗ್ತಾ ಇದೆ. ತಾನು ಹಿರಿಯ, ತನಗೆ ಪ್ರಧಾನಿ ಹುದ್ದೆ ಬೇಕೇ ಬೇಕು ಎಂದು ಅಂದು ಲಾಲಕೃಷ್ಣ ಅಡ್ವಾಣಿಯವರು ಪಟ್ಟು ಹಿಡಿದು ಕೂತಿದ್ದರೆ ಇಂದು ಈ ಮೋದಿ ಎಲ್ಲಿರುತ್ತಿದ್ದರು? ಲಾಲಕೃಷ್ಣ ಅಡ್ವಾಣಿಯವರು ಮಾಡಿದ ತ್ಯಾಗವನ್ನು ಒಂದಿನಿತೂ ಪರಿಗಣಿಸದೆ ಅವರನ್ನು ಕಡೆಗಣಿಸಲಾಯಿತು. ಬಹಿರಂಗ ವೇದಿಕೆಯಲ್ಲಿ ಮೋದಿಯವರನ್ನು ನಮಸ್ಕರಿಸದೆ ಅವಮಾನಿಸಿದರು ಈ ಮೋದಿ. ಮೋದಿ ಹಿರಿಯರಿಗೆ ಅವಮಾನಿಸಿದ್ದು ಇದು ಮೊದಲನೇ ಘಟನೆಯೂ ಅಲ್ಲ. ಇಲ್ಲಿ ನೋಡಿ, ಲಾಲಕೃಷ್ಣ ಅಡ್ವಾಣಿಯವರು ಬಾಗಿ ಕೈ ಮುಗಿದು ನಿಂತಿದ್ದಾರೆ. ಅಲ್ಲಿ ನೋಡಿ, ನರೇಂದ್ರ ಮೋದಿ ಹಿಂದಕ್ಕೆ ಕೈ ಕಟ್ಟಿ ಎದೆ ಸಟಿಸಿ ನಿಂತಿದ್ದಾರೆ. ಕಳೆದ ಆಗಸ್ಟ್ 15 ರಂದು ಕಂಡದ್ದು ಕೂಡ ಇಂತಹದ್ದೇ ಒಂದು ದೃಶ್ಯ. ಇದು ತಡವಾಗಿ ಹೊರಬಿದ್ದಿದೆ. ಅಂದು ಪ್ರಧಾನಿ ನರೇಂದ್ರ ಮೋದಿಯವರು ಹಿರಿಯ ನಾಯಕರಿಗೆ ಕೈ ಮುಗಿದು ನಮಸ್ಕರಿಸಿ ಮುಂದೆ ಸಾಗುತ್ತಿದ್ದರೆ, ಪ್ರತಿಯಾಗಿ ಅಲ್ಲಿದ್ದವರು ಕೂಡ ಕೈ ಮುಗಿದು ಪ್ರತಿವಂದನೆ ಸಲ್ಲಿಸುತ್ತಿದ್ದರು. ಈ ಗಣ್ಯಾತಿ ಗಣ್ಯರ ಮಧ್ಯದಲ್ಲಿ ಮೋದಿಯವರ ನಮಸ್ಕಾರವನ್ನು ತಿರಸ್ಕರಿಸಿದ ಏಕೈಕ ವ್ಯಕ್ತಿ ಅವರದೇ ಸಂಪುಟದ ಹಿರಿಯ ನಾಯಕ ನಿತಿನ್ ಗಡ್ಕರಿ. ಈ ಸನ್ನಿವೇಶ ನಿತಿನ್ ಗಡ್ಕರಿ ಮತ್ತು ಮೋದಿಯವರ ಮಧ್ಯದಲ್ಲಿ ಎಷ್ಟೊಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಎಂಬುದನ್ನು ಸ್ಪಷ್ಟ ತೋರಿಸ್ತಾ ಇತ್ತು. ದಿಲ್ಲಿಯ ಗುರುಗ್ರಾಮ್ ಗಡಿಯಲ್ಲಿರುವ ದ್ವಾರಕಾ ಎಕ್ಸ್ಪ್ರೆಸ್ ವೇಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಸಿಎಜಿ ವರದಿ ಹೊರಬಿದ್ದಿದೆ. ಇಷ್ಟು ದೊಡ್ಡ ಮೊತ್ತದ ರಸ್ತೆ ಹಗರಣದಲ್ಲಿ ನಿತಿನ್ ಗಡ್ಕರಿ ಸಿಲುಕಿಕೊಂಡಿದ್ದಾರೆ. ಅವರ ರಕ್ಷಣೆಗೆ ಯಾವ ಬಿಜೆಪಿ ನಾಯಕರೂ ಬರುತ್ತಿಲ್ಲ. ಅಮಿತ್ ಶಾ, ಮೋದಿ ಆದಿಯಾಗಿ ಯಾರೂ ಕೂಡ ಮಾತನಾಡುತ್ತಿಲ್ಲ. ಅಂದರೆ ಈ ಹಗರಣವನ್ನು ಮುಂದಿಟ್ಟುಕೊಂಡು ನಿತಿನ್ ಗಡ್ಕರಿ ಅವರನ್ನು ಹಣಿಯುವ ಪ್ರಯತ್ನಗಳು ತೆರೆಯ ಮರೆಯಲ್ಲಿ ನಡೀತಾ ಇವೆ ಅಂತ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣವೂ ಇದೆ. ಭ್ರಷ್ಟಾಚಾರ ಕೇವಲ ನಿತಿನ್ ಗಡ್ಕರಿಯವರ ಇಲಾಖೆಯಲ್ಲಿ ಮಾತ್ರ ನಡೆದಿರುವುದಲ್ಲ. ಅಮಿತ್ ಶಾ ಅವರು ನಿಭಾಯಿಸುತ್ತಿರುವ ಗೃಹ ಇಲಾಖೆಯಲ್ಲಿ 115,203 ಭ್ರಷ್ಟಾಚಾರದ ದೂರುಗಳು ದಾಖಲಾಗಿವೆ. ಈ ಮಾಹಿತಿ ಕೊಡ್ತಾ ಇರೋದು ಕೇಂದ್ರ ಜಾಗೃತ ಆಯೋಗ. ಇದು ನಾವು ವೃತ ಮಾಡುತ್ತಿರುವ ಆರೋಪವಲ್ಲ, ಸಿವಿಸಿ ವರದಿ ಹೇಳುತ್ತಿರುವ ಮಾಹಿತಿ. ಅಂದರೆ ಸಿವಿಸಿ ಅಂದರೆ ಏನು ಅಂದರೆ ಕೇಂದ್ರ ಜಾಗೃತ ಆಯೋಗ. ಕೇಂದ್ರ ಸರ್ಕಾರದ ಒಡೆತನದ ಅಥವಾ ನಿಯಂತ್ರಿಸುವ ವಿಜಿಲೆನ್ಸ್ ಆಡಳಿತವನ್ನು ಮೇಲ್ವಿಚಾರಣೆ ಮಾಡುವ ಉನ್ನತ ಸಂಸ್ಥೆಯಾಗಿದೆ ಸಿವಿಸಿ. ಇದು ಭ್ರಷ್ಟಾಚಾರವನ್ನು ನಿಯಂತ್ರಿಸುವ ಮೂಲಕ ಆಡಳಿತ ವ್ಯವಸ್ಥೆಯನ್ನು ಪಾರದರ್ಶಕ ಮತ್ತು ವಸ್ತುನಿಷ್ಠವಾಗಿಸುವ ಕೆಲಸ ಮಾಡುತ್ತದೆ. ಇಂತಹ ಸಂಸ್ಥೆ ಗೃಹ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ದೂರುಗಳು ದಾಖಲಾಗಿರುವುದನ್ನು ಬೊಟ್ಟು ಮಾಡ್ತಾ ಇದೆ. ಭ್ರಷ್ಟಾಚಾರದ ಇಷ್ಟು ದೊಡ್ಡ ಆರೋಪಗಳು ಇತರರ ಮೇಲೆ ಇರುವಾಗಲೂ ಯಾಕೆ ನಿತಿನ್ ಗಡ್ಕರಿಯೇ ಗುರಿಯಾಗ್ತಾ ಇದ್ದಾರೆ? ಯಾಕಂದರೆ ನಿತಿನ್ ಗಡ್ಕರಿ ಮುಂದಿನ ಪ್ರಧಾನಿಯಾಗುವ ಗುರಿಯನ್ನು ಹೊಂದಿದ್ದಾರೆ. ವಯಸ್ಸಿನ ಕಾರಣದಿಂದಾಗಿ ನರೇಂದ್ರ ಮೋದಿ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ಬೇಕು. ಹಾಗೂ ಒಂದು ವೇಳೆ ಅವರು ಚುನಾವಣಾ ರಾಜಕೀಯದಿಂದ ಅಧಿಕಾರ ರಾಜಕೀಯದಿಂದ ದೂರ ಸರಿದರೆ ಮುಂದಿನ ಪ್ರಧಾನಿ ಯಾರು ಅಂತ ಕೇಳಿದಾಗ ನಾವು ಮತ್ತು ನೀವು ಎಲ್ಲರೂ ಸಹಜವಾಗಿ ಕೊಡುವ ಉತ್ತರ ಅಮಿತ್ ಶಾ. ಆದರೆ ಬಿಜೆಪಿಯ ಒಳಗಿನ ವಿಷಯ ಅಷ್ಟು ಸುಲಭ ಮತ್ತು ಸಹಜವಾಗಿಲ್ಲ. ಅಲ್ಲಿ ಮುಂದಿನ ಪ್ರಧಾನಿಯ ಹುದ್ದೆಗೆ ಪೈಪೋಟಿ ಈಗಲೇ ಆರಂಭವಾಗಿದೆ. ಈ ಪೈಪೋಟಿಯಲ್ಲಿ ಮುಂಚೂಣಿಯಲ್ಲಿರುವವರೇ ನಿತಿನ್ ಗಡ್ಕರಿ. ಮೋದಿ ಮತ್ತು ಅಮಿತ್ ಶಾ ಅಂಬಾನಿ ಅದಾನಿಯಂತಹ ಬಂಡವಾಳಶಾಹಿಗಳ ಹಿಡಿತದಲ್ಲಿದ್ದಾರೆ. ಅವರು ಆರ್ಎಸ್ಎಸ್ ಅನ್ನ ಕ್ಯಾರ್ ಮಾಡದೆ ಮುಂದೆ ಸಾಗ್ತಾ ಇದ್ದಾರೆ. ಆರ್ಎಸ್ಎಸ್ ನ ನಿಷ್ಠಾವಂತ ಪ್ರಭಾವಿ ನಾಯಕರಾಗಿ ಕಾಣ್ತಾ ಇರೋದು ನಿತಿನ್ ಗಡ್ಕರಿ. ಆದುದರಿಂದ ಆರ್ಎಸ್ಎಸ್ ನಿತಿನ್ ಗಡ್ಕರಿಯನ್ನು ಪ್ರಧಾನಿ ಹುದ್ದೆಗೆ ಮುಂದೆ ತರಲು ಪ್ರಯತ್ನಿಸ್ತಾ ಇದೆ ಎಂಬ ಮಾತಿದೆ. ಆರ್ಎಸ್ಎಸ್ನ ಈ ತಂತ್ರವನ್ನು ನೇರವಾಗಿ ಎದುರಿಸಲಾಗದ ಅಮಿತ್ ಶಾ ಮತ್ತು ಮೋದಿ ಗೆಳೆಯರ ಬಳಗ ನಿತಿನ್ ಗಡ್ಕರಿ ಅವರನ್ನು ಹಗರಣಗಳಲ್ಲಿ ಸಿಲುಕಿಸಿ ಇನ್ನಿಲ್ಲವಾಗಿಸುವ ಪ್ರಯತ್ನದಲ್ಲಿದೆ ಎಂಬ ಮಾತು ಸದ್ಯ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿದೆ. ಇವರ ಈ ಪ್ರಯತ್ನ ಮತ್ತು ಷಡ್ಯಂತ್ರವನ್ನು ಅರಿತಿರುವುದರಿಂದಲೇ ನಿತಿನ್ ಗಡ್ಕರಿ ಮೋದಿಗೆ ತನ್ನ ತಿರಸ್ಕಾರವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ ರಾಜಕೀಯ ವಿಶ್ಲೇಷಕರು. ನಾನು ಆಗಲೇ ಹೇಳಿದ್ದೆ, ಮಾಡಿದ್ದುಣ್ಣೋ ಮಹಾರಾಯ ಎಂತ. ನಿತಿನ್ ಗಡ್ಕರಿ ಕೈ ಹಿಂದೆ ಕಟ್ಟಿ ನಿಂತು ಕಣ್ಣಲ್ಲಿ ಕಣ್ಣು ಹಾಕಿ ನೋಡುತ್ತಲೇ ಮೋದಿಯವರ ನಮಸ್ಕಾರವನ್ನು ತಿರಸ್ಕರಿಸಿದ್ದಾರೆ.
ಆದರೆ ಇಲ್ಲಿ ನೋಡಿ ದೇಶದ ರಾಷ್ಟ್ರಪತಿಯಾಗಿದ್ದಂತಹ ರಾಮನಾಥ್ ಕೋವಿಂದ್ ಪ್ರಧಾನಿಗೆ ಬಾರಿ ಬಾರಿ ನಮಸ್ಕರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಕಣ್ಣೆತ್ತಿಯೂ ನೋಡದೆ ಹೇಗೆ ನಿಂತಿದ್ದಾರೆ? ಹಿಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅವಧಿ ಮುಗಿದ ಬಳಿಕ ಅವರನ್ನು ಬೀಳ್ಕೊಳ್ಳುವ ಸಮಾರಂಭ ಆಗಿತ್ತು. ಈ ಸಮಯದಲ್ಲಿ ಕಂಡ ಸನ್ನಿವೇಶ ಇದು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಎಲ್ಲ ಸನ್ನಿವೇಶಗಳನ್ನು ತೋರಿಸಿ ಹೇಳಲಾಗ್ತಾ ಇರೋದು ಮಾಡಿದ್ದುಣ್ಣು ಮಾರಾಯ, ಅಂದರೆ ಹಿಂದಿಯಲ್ಲಿ ಜೈ ಸಿ ಕರ್ನಿ ವೈ ಸಿ ಭರ್ನಿ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವೇನು ಹೇಳ್ತೀರಿ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿಬಿಡಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.